We have already learnt five different parts of speech till now in two classes. In today's class, we will see three more remaining parts of speech and it is followed by a practice session. You will have some questions to check your understanding about these concepts.

ಮೇಲೆ ಇದೆ ಅನ್ನೋದನ್ನು ಇಲ್ಲಿ ಸೂಚಿಸ್ತದೆ ಸೊ ಹೀಗೆ ಇಲ್ಲಿ ಬಿನೀತ್ ಎಗೇನ್ಸ್ತ್ ಬಿಸೈಡ್ ಓವರ್ ಡ್ಯೂರಿಂಗ್ ಈ ಎಲ್ಲ ಪ್ರಿಪೋಸಿಷನ್ಗಳು ದೇ ಆರ್ ಕನೆಕ್ಟಿಂಗ್ ದ ಫಸ್ಟ್ ಪಾರ್ಟ್ ಆಫ್ ದ ಸೆಂಟೆನ್ಸ್ ಟು ದ ರಿಮೈನಿಂಗ್ ಪಾರ್ಟ್ ಅನ್ನೋದು ನಮಗೆ ತಿಳ್ಕೊಳ್ಬೇಕು ನಾವು ತಿಳ್ಕೊಳ್ಬೇಕಾದಂಥ ವಿಚಾರ ಪ್ರಿಪೋಸಿಷನ್ನಲ್ಲಿ ಸೊ ಮುಂದೆ ನಾವು ಕಂಜಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ದ ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಕಂಜಂಕ್ಷನ್ ಕಂಜಂಕ್ಷನ್ ಏನು ಮಾಡುತ್ತೆ ಇಟ್ ಕನೆಕ್ಟ್ಸ್ ಎ ವರ್ಡ್ ಆರ್ ಎ ಫ್ರೇಸ್ ಆರ್ ಇ ಒಂದು ದ ಸೆಂಟೆನ್ಸಸ್ ಸೊ ಇಲ್ಲಿ ನಾವು ಸೆಂಟೆನ್ಸಸ್ಸನ್ನು ಅಥವಾ ಒಂದು ಎರಡು ವರ್ಡ್ಗಳನ್ನು ಅಥವಾ ಫ್ರೇಸ್ಗಳನ್ನು ಕನೆಕ್ಟ್ ಮಾಡಲಿಕ್ಕೆ use model word than you know, a conjunction. We call the it as a conjunctions. Let us see the, so let us see some uh, examples here. So examples only, we can see for, and, nor, but, or, at, so. There are many other. You, oh, call important.

ಎಸ್ ಸೇರಿಸಿದರೆ ಫ್ಯಾನ್ ಬಾಯ್ಸ್ ಅಂತ ಹೇಳಿ ಈಸಿಯಾಗಿ ನಾವು ನೆಟ್ಕೊ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕಾಗಿ ಈ ಫಾರ್ಮುಲಾವನ್ನು ನಾವು ಮಾಡಿಕೊಂಡಿದ್ದೇವೆ ಅಷ್ಟೇ ಬಂತೆ ಅದಕ್ಕೆ ಏನು ವಿಶೇಷವಾದಂತಹ ಪ್ರಾಧಾನ್ಯತೆ ಇಲ್ಲ ಸೊ ಆ್ಯಂಡಿಂದ ನಾವು ಸೆಂಟೆನ್ಸಸ್ಸನ್ನು ಅಥವಾ ವರ್ಡ್ಸನ್ನು ಕನೆಕ್ಟ್ ಮಾಡ್ಬೋದು ಹಾಗೆಯೇ ಬಟ್ಟನ್ನು ಕಾಂಟ್ರಾಸ್ಟ್ ಹೇಳುವಾಗ ನಾವು ಸೆಂಟೆನ್ಸಸ್ಸಲ್ಲಿ ಯೂಸ್ ಮಾಡ್ಕೊಳ್ತೀವಿ ಹಾಗೆಯೇ ಆರ್ ಅನ್ನೋದನ್ನು ಆಪ್ಷನ್ಸಲ್ಲಿ ಯೂಸ್ ಮಾಡ್ತೀವಿ ರೀಸನ್ ಇರುವಾಗ ವಿ ಇಫ್ ಯು ವಾಂಟ್ ಟು ಗಿವ್ ಸಮ್ ರೀಸನ್ ಸೊ ಅನ್ನೋದನ್ನು ನಾವು ಯೂಸ್ ಮಾಡಿಕೊಂಡು ವಿ ಕಂಬೈನ್ ದ ಟೂ ಸೆಂಟೆನ್ಸಸ್ ಆರ್ ಮೋರ್ ದ್ಯಾನ್ ಟೂ ಸೆಂಟೆನ್ಸಸ್ ಯೂಸಿಂಗ್ ದ ಕಂಜಂಕ್ಷನ್ಸ್ ಸೊ ಇಲ್ಲಿ ಕಂಜಂಕ್ಷನ್ಸ್ಗೆ ಇಷ್ಟು ಮಾಹಿತಿ ಸಾಕು ಅಂದ್ಕೊಂಡು ಲೆಟಸ್ಟ್ ಮೂ ಟು ದ ಲಾಸ್ಟ್ ಸೆಕ್ಷನ್ ದಟ್ ಈಸ್ ಇಂಟರ್ ಸೆಕ್ಷನ್ ಇಂಟ್ರಜೆಕ್ಷನ್ ಶೋಸ್ ಸ್ಟ್ರಾಂಗ್ ಇಮೋಷನ್ ಒಂದು ಇಮೋಷನನ್ನು ಸೂಚಿಸ್ಲಿಕ್ಕಿರುವಂತಹ ವರ್ಡ್ಸ್ ಅದನ್ನು ಇಂಟರ್ಜೆಕ್ಷನ್ ಅಂತ ಹೇಳ್ತೀವಿ ನಾವು ಫೀಲಿಂಗನ್ನು ಇಲ್ಲಿ ತೋರಿಸ್ಬೋದು ಸೊ ಹಾಗಾದರೆ ಯಾವ ಥರ ಇರುತ್ತೆ ಇದು ಅಂತ ನೋಡೋದಾದರೆ ಸಿ ಇಂಟ್ರೊಜೆಕ್ಷನ್ಸ್ ಆರ್ ಯೂಶುವಲಿ ಫಾಲೋಡ್ ಬೈ ಎಕ್ಸ್ಪ್ಲಮೇಶನ್ ಮಾರ್ಕ್ಸ್ ಇಲ್ಲಿ ನಾವು ನೆನ್ಪಿಟ್ಕೋಬೇಕು ಆಲ್ವೇಸ್ ಇಂಟ್ರೊಜೆಕ್ಷನ್ಸ್ ವಿಲ್ ಎಂಡ್ ವಿತ್ ದ ಎಕ್ಸ್ಲಮೇಷನ್ ಮಾರ್ಕ್ಸ್ ನಿಮ್ಗೆ ಗೊತ್ತಿರ್ಬೋದು ಈ ಚಿಹ್ನೆಯನ್ನು ನಾವು ಎಕ್ಸ್ಲಮೇಷನ್ ಮಾರ್ಕ್ ಅಂತ ಕರಿತೀವಿ ಇದು ಭಾವಸೂಚಕ ಕನ್ನಡದಲ್ಲಿ ವಿಸೇ ಇಟ್ ಏ ಭಾವಸೂಚಕ ತುಂಬ ಜನ ಇದನ್ನು ಆಶ್ಚರ್ಯ ಸೂಚಕ ಚಿಹ್ನೆ ಅಂತಲೇ ಹೇಳೋದನ್ನು ನಾವು ಗಮನಿಸಿದ್ದೀವಿ ಬಟ್ ದಿಸ್ ಈಸ್ ನಾಟ್ ಆಶ್ಚರ್ಯ ಸೂಚಕ ಚಿಹ್ನೆ ಇದು ಭಾವಸೂಚಕ ಯಾಕೆಂದರೆ ಇದು ಆಶ್ಚರ್ಯ ಮಾತ್ರ ಅಲ್ಲ ಎನಿ ಫೀಲಿಂಗ್ ಎನಿ ಭಾವನೆಯನ್ನು ಸೂಚಿಸಲಿಕ್ಕೆ ವ್ಯಕ್ತಪಡಿಸಲಿಕ್ಕೆ ಬಳಸಲ್ಪಡುವಂತಹ ಚಿಹ್ನೆ ಸೊ ಈ ಚಿಹ್ನೆಯನ್ನು ಎಟ್ ದ ಎಂಡ್ ಆಫ್ ದ ಸೆ ವರ್ಡ್ ನಾವು ಕಾಣ್ಬೋದು ಅಂಥ ವರ್ಡ್ಸನ್ನು ನಾವು ಇಂಟ್ರಜೆಕ್ಷನ್ಸ್ ಅಂತ ಕರಿತೀವಿ ವಿ ಶೋ ಫೀಲಿಂಗ್ಸ್ ಸ್ಯಾಡ್ ಹ್ಯಾಪಿ ಜಾಯ್ ಏನಾದರೂ ಇರ್ಬೋದು ಆ ಫೀಲಿಂಗನ್ನು ಈ ವರ್ಡ್ಸ್ ಮೂಲಕ ನಾವು ಸೂಚಿಸ್ಬೋದು ಎಕ್ಸಾಂಪಲ್ಸನ್ನು ನಾವು ನೋಡೋದಾದರೆ ಹುರ್ರೇ ವೆನ್ ಯು ಹ್ಯಾವ್ ವೆನ್ ಸಮಥಿಂಗ್ ಗೆದ್ದಾಗ ವ್ಯಕ್ತಪಡಿಸುವಂತಹ ಫೀಲಿಂಗ್ ಹುರ್ರೇ ಅಥವಾ ಅಯ್ಯೋ ಅಂತ ಸಾಮಾನ್ಯವಾಗಿ ವೆನ್ ವಿ ಆರ್ ಹರ್ಟ್ ನಮಗೆ ಏನಾದರೂ ನೋವಾದಾಗ ಹೇಳುವಂತಹ ವರ್ಡ್ ಓ ನೋ ವೆನ್ ವಿ ಹ್ಯಾವ್ ಮೀನ್ಸ್ ದ ಸಮ್ಥಿಂಗ್ ಸಾಮಾನ್ಯವಾಗಿ ನಾವು ಹೇಳ್ತೀವಿ ಓ ಹೋಯ್ತಲ್ಲ ಓ ನೋ ಅಂತ ಹೇಳುವಂಥದ್ದು ಅಭ್ಯಾಸದಲ್ಲಿರುವಂಥದ್ದು ವಿ ಕ್ಯಾನ್ ಸಿ ಒನ್ ಮೋರ್ ಎಕ್ಸ್ಪ್ಲಮೆಟ್ರಿ ವರ್ಡ್ ದಟ್ ಈಸ್ ಫ್ಯಾಂಟ್ಯಾಸ್ಟಿಕ್ ವೆನ್ ವಿ ಆರ್ ಎಕ್ಸಾಗರೇಟೆಡ್ ವಿ ಸಿ ದೀಸ್ ವರ್ಡ್ ಸೊ ಇದನ್ನು ಕೂಡ ನಾವು ಎಲ್ಲವನ್ನು ಇಂಟ್ರೊಜೆಕ್ಷನ್ಸ್ ಅಂತಲೇ ಕರೆಯುವಂಥದ್ದು ಸೊ ಇಫ್ ವಿ ಹ್ಯಾವ್ ಅಂಡರ್ಸ್ಟುಡ್ ದೀಸ್ ಕಾನ್ಸೆಪ್ಟ್ಸ್ ವಿ ಕ್ಯಾನ್ ಯೂಸ್ ದಮ್ ವಿ ಕ್ಯಾನ್ ಯೂಸ್ ದೀಸ್ ಆಲ್ ಆಲ್ ದೀಸ್ ವಾಟ್ ಸ್ಪೀಚಸ್ ಇನ್ ಅವರ್ ರೆಗ್ಯುಲರ್ ಲ್ಯಾಂಗ್ವೇಜ್ ಡೇ ಟು ಡೇ ಸ್ಪೀಚ್ ಎಫೆಕ್ಟಿವ್ಲಿ ವೆನ್ ವಿ ಯೂಸ್ ದೀಸ್ ಥಿಂಗ್ಸ್ ಎಫೆಕ್ಟಿವ್ಲಿ ಇನ್ ದ ಸೆಂಟೆನ್ಸ್ and use them according to the rules our language becomes a profound language and a matured language so yavuttige illige naavu ee mahitiyana konegulustaa and we have several uh, and a lot more information under each section noun and uh, verb all these parts of speeches are again divided into many more parts ಸೊ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ ನಾವು ಸಪ್ರೇಟಾಗಿ ಇಂಡಿವಿಜುವಲ್ ಲೆಟ್ ಅಸ್ ನೋ ಅಬೌಟ್ ಆಲ್ ದೀಸ್ ಇಂಡಿವಿಜುವಲಿ ಸೊ ಈ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆಯಾ ಇಲ್ವ ಅಂತ ಚೆಕ್ ಮಾಡೋದಕ್ಕೆ ಅಸ್ ಹ್ಯಾವ್ ಸಮ್ ಎಕ್ಸಾಂಪಲ್ಸ್ ಹಿಯರ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಆ ಸ್ಲೈಡ್ರಲ್ಲಿ ಬರುವಂಥ ಎಕ್ಸಾಂಪಲ್ಸನ್ನು ನೋಡಿ ನಾವು ಪ್ರಾಕ್ಟೀಸ್ ಮಾಡೋಣ ನೆಕ್ಸ್ಟ್ ವಿ ವಿಲ್ ಮೂವ್ ಟು ದ ಎಕ್ಸಾಂಪಲ್ಸ್ ಹಿಯರ್ ಯು ಕ್ಯಾನ್ ಸಿ ಸಮ್ಸ್ ಎಕ್ಸಾಂಪಲ್ಸ್ ಆನ್ ದ ಸ್ಕ್ರೀನ್ ಆ್ಯಸ್ ವೆಲ್ ಆ್ಯಸ್ I underlined word in each sentence. Ali, prati sentence give one word and underline maridevi. So try to analyze the word and identify the part of speech hidden in that underlined word. One more set of. ಎಕ್ಸಾಂಪಲ್ಸ್ ನಾವು ಇಲ್ಲಿ ನೋಡ್ಬೋದು ಇನ್ನೂ ಒಂದು ಸೆಟ್ ಆಫ್ ಎಕ್ಸಾಂಪಲ್ಸನ್ನು ನಾವು ಸ್ಕ್ರೀನ್ ಮೇಲೆ ಕಾಣ್ತಾ ಇದ್ದೀವಿ ಸೊ ಬೈ ದಿಸ್ ಸುಮಾರು ಟ್ವೆಂಟಿ ಎಕ್ಸಾಂಪಲ್ಸನ್ನು ನಾವು ಸ್ಟಡಿ ಮಾಡಿದಂಗಾಗಿದೆ ಐ ಥಿಂಕ್ ನೀವು ಇದರಲ್ಲಿ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ಟೀನ್ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಸ್ಕೋರ್ ಮಾಡಿದರೂ ಕೂಡ ನಿಮಗೆ ಒಂದು ಪಾರ್ಟ್ ಆಫ್ ಸ್ಪೀಚಿನ ಏಯ್ಟಿ ಪರ್ಸೆಂಟ್ ಟು ನೈಂಟಿ ಪರ್ಸೆಂಟ್ ಐಡಿಯಾ ಬಂದಿದೆ ಅಂತ ಯು ಕ್ಯಾನ್ ಇಮ್ಯಾಜಿನ್ ಸೊ ಅದರ ಬಗ್ಗೆ ಇನ್ನೂ ಕೂಡ ಹೆಚ್ಚಿನ ವರ್ಕನ್ನು ಮಾಡಿಕೊಂಡು ಮುಂದಿನ ತರಗತಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗೋಣ ಬೈ ದಿಸ್ ವಿ ವಿಲ್ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್